So hello guys, welcome back to my YouTube channel Kiddos Engineers Vlogs. In today's vlog, I have come to a place called Amtekoppa, and here one of my dad's friend named Akhilesh Chipley grown self-made forest. We'll be seeing that in the vlog, and more information will be given by him. So yeah, let's move. Hi. Hi. Uncle, hi. Hi. Harish uncle. Hi. Hi. Good morning. Morning. Very good morning. ಬೆಂಗಳೂರಿನ ಒಬ್ಬರು ಉದ್ಯಮಿಗಳು ಇದು 10 ವರ್ಷದಿಂದ ಈ ಜಾಗನ ತಗೊಂಡ್ರು. ಇಲ್ಲಿ ಮೊದಲು ಅಕೇಶ್ಯ ಮತ್ತು ನೀಲಗಿರಿ ಇತ್ತು. ಈ ಜಾಗ ತಗೊಂಡು ಏನು ಮಾಡಬೇಕು ಅಂತ ಅವರಿಗೆ ಡೈಲಮಾ ಇತ್ತು. ಆ ಸಂದರ್ಭದಲ್ಲಿ ನನ್ನ ಹತ್ರ ಮತ್ತು ನಮ್ಮ ಇವರಿದ್ದಾರೆ ಯುನೈಟೆಡ್ ಇನ್ಸೂರೆನ್ಸ್ ಇಂಡಿಯಾ ಕಂಪ್ನಿ ಕಲ್ಯಾಣ ಸುಂದರಂ ಅಂತ ಅವರು ಮತ್ತು ನಮ್ಮ ಹೊಂಗೇರಣ ಶುಭಾ ಮೇಡಮ್ಮು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಏನು ಮಾಡೋದು, ಇಲ್ಲೊಂದು ಹಾಸ್ಪಿಟಲ್ ಮಾಡ್ಬೋದು ಆ ಬಡವರಿಗೆ ಹಾಗೆ ಹೇಗೆ ಅಂತ. ಆಮೇಲೆ ಎಲ್ಲ ಚರ್ಚೆ ಆದಮೇಲೆ ಮೇಡಮ್ ಹಾಸ್ಪಿಟ್ಲು ಈಗ ಗ್ರಾಮ ಪಂಚಾಯತಿ ಲೆವೆಲ್ವರೆಗೂ ಇರುತ್ತೆ, ಎಲ್ಲ ಕಡೆ ಅವೈಲೇಬಲ್ ಇದೆ. ಏನಾದ್ರು ಒಂದು ಯುನಿಕ್ ಆಗಿ ಏನಾದ್ರು ಒಂದು ಮಾಡೋಣ, ಏನು ಮಾಡ್ಬೋದು ಅಂದಾಗ ನಂದೊಂದು ಸಜೆಷನ್ ಕೊಟ್ಟೆ. ಈ ಥರ ಒಂದು ಕಾರ್ಡ್ ಬೆಳೆಯೋಣ ನಾವು, ಪ್ರೈವೇಟ್ ಫಾರೆಸ್ಟ್ ಅಂತ. ಆ ಥರ ಒಂದು ಆಯಿತು, ಕಾರ್ಡ್ ಬೆಳೆಯೋದು ಅದು ಯಾರು ಜವಾಬ್ದಾರಿ ನೋಡ್ಕೊಳ್ಳೋದು, ನಾನು ನೋಡ್ಕೊಂತೀನಿ ಅಂತಂದೆ. ಸೊ ಹಂಗೆ ಜರ್ನಿ ಸ್ಟಾರ್ಟ್ಸ್. ಓಕೆ. ಏನೂ ಇರಲಿಲ್ಲ ಇಲ್ಲಿ, ಈ ಥರ ಏನು ಕಾಣ್ತೀರ ಈಗ ಹಸಿರು, ಏನೂ ಇರಲಿಲ್ಲ. ಖಾಲಿ ಜಾಗ, ಖಾಲಿ ಜಾಗ. ಅಕೇಶ್ಯ ನೀಲಗಿರಿನ ಕಟ್ ಮಾಡಿ ವೇಕೆಂಟ್ ಲ್ಯಾಂಡ್ ಆಲ್ಮೋಸ್ಟ್. ದೊಡ್ಡ ದೊಡ್ಡ ಮರಗಳಿದ್ರೆ ಬಿಟ್ಟರೆ ಚಿಕ್ಕ ಬುಷಸ್ ಯಾವುದೂ ಇರಲಿಲ್ಲ ಅಲ್ಲಿ. ಹಾಗೆ ಇದನ್ನು ಸೈಡಿಗೆ ಟ್ರೆಂಚ್ ಮಾಡಿಸಿ, ಒಂದು ಪ್ರೊಟೆಕ್ಷನ್ ಬೇಕಲ್ಲ ನಮ್ಮಿದ್ದು. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಗಿಡಗಳನ್ನೆಲ್ಲ ತಂದು ನೆಡ್ಲಿಕ್ಕೆಲ್ಲ ಶುರು ಮಾಡಿದ್ವಿ. ಬಟ್ ಏನಿತ್ತಪ್ಪ ಅಂತಂದ್ರೆ, ಅಕೇಶ್ಯ ಮತ್ತು ನೀಲಗಿರಿ ಹಾಕಿದ್ರಿಂದ ಈ ಮಣ್ಣಲ್ಲಿ ಸಾರನೇ ಇರಲಿಲ್ಲ. ಏನು ಅಂದ್ರೆ ಏನೇ ಫರ್ಟೈಲ್ ಆಗಿರಲಿಲ್ಲ, ಅದು ನೀರಿರಲಿಲ್ಲ, ನೀರಿನ ಅಂಶ ಇರಲಿಲ್ಲ, ಇದಿರಲಿಲ್ಲ, ಫಲವತ್ತಾಗಿರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಮಗೊಂದು 4-5 ವರ್ಷ ತುಂಬ ಸಮಸ್ಯೆ ಆಗ್ಬಿಡ್ತು. ನೆಟ್ಟ ಗಿಡಗಳೆಲ್ಲ ನೀರು ಇಲ್ಲದೆ ಬೇಸಿಗೆಯಲ್ಲಿ ಸತ್ತೋಗೋದು, ಈ ಥರ ಇದಾಗ್ತಿತ್ತು. ಕೆಲವು ಸರಿ ಟ್ಯಾಂಕರಿಂದ ತಂದು ನೀರು ಹಾಕಿದ್ದು ಇದೆ. ಆ ಸಿಚುವೇಶನ್ ಬಂದಿತ್ತು. 3-4 ವರ್ಷ ತುಂಬ ಕಷ್ಟ ಆಯಿತು. ಈಗ ನಾವು ಅಲ್ಲಿ ಮೊದಲೇನು ಮಾಡ್ತಿದ್ರು ಅಂದ್ರೆ, ಇಲ್ಲಿ ಔಟ್ಸೈಡ್ ಜನಗಳು ಬಂದು ಗಿಡಗಳನ್ನೆಲ್ಲ ಸೊಪ್ಪಿಗಾಗಿ ಕಡಿತಿದ್ರು. ನಾವು ಇದನ್ನ ನೋಡಕ್ ಹಿಡಿದ್ಮೇಲೆ ಅವರ ಸಂಖ್ಯೆ ಕಡಿಮೆ ಆಯ್ತು, ಅವರು ಬರೋದು ನಿಲ್ಸಿದ್ರು. ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬೆಳೀತಕ್ಕಂಥ ಲೋಕಲ್ ಹುಣಾಲು, ಮತ್ತಿ, ಹಂಗೆ, ತಾರೆ, ಈ ತರ ಗಿಡಗಳೆಲ್ಲ ಒಂದೊಂದೇ ಹುಟ್ಟಲಿಕ್ಕೆ ಶುರುವಾದ್ರು. ಆಟೋಮೆಟಿಕ್ ಆದ್ರೆ ನ್ಯಾಚುರಲ್ ಆಗಿ ನಾವು ಹಾಕಿದ್ದಲ್ಲ, ಅದು ಎಲ್ಲೋ ಹಕ್ಕಿ ತಂದು ಬೀಜ ಹಾಕಿ ಆತರ ಆಗಿದ್ದಲ್ಲ ಶುರು ಮಾಡಿದ್ವಿ. ನ್ಯಾಚುರಲ್ ಆಗಿ ಬೆಳೆದಿದ್ದ ಫಾರೆಸ್ಟ್ ಬೇಗ ಬರುತ್ತೆ, ಈ ಅಡಾಪ್ಟ್ ಆಗಿರುತ್ತೆ ಇಲ್ಲಿ ವಾತಾವರಣಕ್ಕೆ, ಕ್ಲೈಮೇಟಿಗೆ ಎಲ್ಲ. ಸೊ ಆತರ ಬಂದಾಗ ಒಂಥರ ಒಂದು 4-5 ವರ್ಷದಂತ ಒಂದು ಏನೋ ಒಂದು ಹೋಪ್ ಬೆಳಿಬಹುದು, ಇಲ್ಲಿ ನಾವು ಗಾರ್ಡನ್ ಬೆಳೆಸಬಹುದು, ಆಶಾಕಿರಣ ಆಶಾಕಿರಣ ಬಂತು, ಕಾನ್ಫಿಡೆನ್ಸ್ ಬಂತು. ಹಾಗೆ ಅದು ರೆಗ್ಯುಲರ್ ಆಗಿ ನಾನು ಬರ್ತೀನಿ, ಎವ್ರಿ ಡೇ ವಿಸಿಟ್ ಮಾಡ್ತೀನಿ ಇಲ್ಲಿ. ಇಲ್ಲಿ ನಾವು ನೆಟ್ಟಿದ್ದೊಂದು 4-5 ಸಾವಿರ ಗಿಡ ಇದೆ ಟೋಟಲ್. ಓಹೋ, 4-5 ಸಾವಿರ ಇದೆಯಾ? ಎಷ್ಟು ಎಕರೆ ಜಾಗ ಇದೆ ಇದು? 21 ಎಕರೆ. 21 ಎಕರ್ಸ್ ಜಾಗ. ಸುತ್ತಲೂ ಈ ತರ ರೋಡ್ ಇದೆ. ಈಗ ಫುಲ್ ರೌಂಡ್ ಹೊಡಿಬೋದಾ? ಫುಲ್ ರೌಂಡ್ ಹೊಡಿಬೋದು. ಓಕೆ. ಆಮೇಲೆ ಮೊದ್ಲು ಇಲ್ಲಿ ತುಂಬಾ ಈ ಮಲೆನಾಡಲ್ಲಿ ಏನು ಅಂತಂದ್ರೆ ನವಿಲುಗಳು ಸಂಖ್ಯೆ ಜಾಸ್ತಿ ಆದ್ರೆ ಅದೊಂದು ಅಪಾಯದ ಇಂಡಿಕೇಶನ್. ಯಾಕೆಂದ್ರೆ ನವಿಲುಗಳು ತುಂಬಾ ಇದ್ವು ಇಲ್ಲಿ, ಅಂದ್ರೆ ತುಂಬಾ ದೊಡ್ಡ ರೆಕ್ಕೆ. ಅವಕ್ಕೆ ಬಯಲ್ನಾಡಿನಲ್ಲಿ ಹೆಚ್ಚಾಗಿ ವಾಸಿಸ್ತಕ್ಕಂಥ ಪಕ್ಷಿಗಳು. ಮಲೆನಾಡಿನಲ್ಲಿ ನವಿಲುಗಳ ಸಂಖ್ಯೆ ಜಾಸ್ತಿ ಆದ್ರೆ ಅದು ಡಿಫಾರೆಸ್ಟೇಷನ್ ಆಗ್ತಾ ಇದೆ ಅಂತ ಅರ್ಥ. ಓಕೆ. ಇಲ್ಲಿ ತುಂಬಾ ನವಿಲುಗಳಿದ್ವು ಇಲ್ಲಿ. ಆಮೇಲೆ ನಿಧಾನ ಫಾರೆಸ್ಟ್ ಡೆವಲಪ್ ಆಗ್ತಾ ಇದ್ದಂಗೆ ಹೊರಗಡೆಯಿಂದ ಎಲ್ಲ ಪ್ರಾಣಿಗಳು, ಈಗ ಪುನುಗಿಬೆಕ್ಕು, ನರಿ, ಈ ತರ ಪ್ರಾಣಿಗಳೆಲ್ಲ ಇಲ್ಲಿ ಬರ್ಲಿಕ್ಕೆ, ಜಿಂಕೆ, ಕಾನ್ಕುರಿ, ಹಂದಿ, ಈಗಂತೂ ಒಂದು ಕಾಡ್ಕೋಣ ಇಲ್ಲಿ ಕಾಯಂ. ಓ, ಕಾಡ್ಕೋಣ ಇದೆ? ಕಾಡ್ಕೋಣ ಇದೆ ಇಲ್ಲಿ, ಕಾಡ್ಕೋಣ ವಾಸನೇ ಇದೆ. ಈ ತರ ಡೆವಲಪ್ ಆದಾಗ ನಾವೊಂದು ಡೇಟಾ ಬೇಸ್ ಮಾಡೋದು ಅಂತಾಯ್ತು. ಆಮೇಲೆ ನಮ್ಮ ಸ್ನೇಹಿತರೊಬ್ರು, ಈಗ ಅವ್ರು PhD ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ, ಅಮಿತ್ ಹೆಗಡೆ ಅಂತ, ಅವ್ರನ್ನ ಇಲ್ಲಿ 1 ವರ್ಷ ಪ್ರತಿ ತಿಂಗಳು 2-3 ದಿವಸ ಬಂದು ಉಳಿತಿದ್ರು ಅವರು. ಇಲ್ಲಿ ಫ್ಲೋರಾ ಮತ್ತೆ ಫನ್ನಾದಲ್ಲಿ ಈ
ಫನ್ನ ಪಾರ್ಟ್ ಅನ್ನ ಬ್ಯಾಕ್ ಒಂದು ಇನ್ಸೆಕ್ಟ್ ಇಂದ ಹಿಡಿದು ಮ್ಯಾಮಲ್ಸ್ ಏನೇನಿದೆ ಅಂತ ಡಾಕ್ಯುಮೆಂಟೇಶನ್ ಮಾಡಿದ್ರು. ಇತ್ತು ಫೋಟೋಸ್ ಇದೆ ಡಾಕ್ಯುಮೆಂಟೇಶನ್. ಅದರಲ್ಲಿ 159 ಜಾತಿ ಪಕ್ಷಿಯನ್ನು ಗುರುತಿಸಿದ್ರು ಒನ್ ಇಯರ್ ಅಲ್ಲಿ. ಇಲ್ಲಿ ಇರೋದು ಬಂದ್ ಹೋಗೋದು ಮೈಗ್ರೇಟ್ ಆಗೋದು ಎಲ್ಲ ಸೇರಿ ಅವ್ರದ್ದು ಶೆಡ್ಯೂಲ್ ಹೆಂಗಿರುತ್ತೆ ಅಂದ್ರೆ ಒಂದ್ ದಿವಸದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಶುರು ಆದ್ರೆ 5-8-9 ಗಂಟೆವರೆಗೆ ಒಂದ್ ಶೆಡ್ಯೂಲ್. ಆ ಟೈಮಲ್ಲಿ ಏನೇನು ಪಕ್ಷಿಗಳು ಆಕ್ಟಿವ್ ಇರ್ತಾವ ಆ ಟೈಮಲ್ಲಿ ಅದನ್ನ ಡಾಕ್ಯುಮೆಂಟೇಶನ್ ಮಾಡ್ತಾರೆ. ಆಮೇಲೆ 10-1 ಸಾಮಾನ್ಯ ರೆಪ್ಟೈಲ್ಸ್ ಗಳು ಬಿಸಿಲು ಬಿದ್ಮೇಲೆ ಬರ್ತಕ್ಕಂಥ ಈ ಓತಿಕ್ಯಾತ ಈ ತರದ್ದು ಹಾವುಗಳು ಈ ತರದ್ದೆಲ್ಲ ಆಕ್ಟಿವ್ ಆಗ್ತವೆ ಅಷ್ಟೊತ್ತಿಗೆ. ಆಮೇಲೆ 3-5 ಆಮೇಲೆ 7-9 ಹೀಗೆ ಇಡೀ ಒಂದು ಡೇ ಅಲ್ಲಿ ಈ ತರ ಶೆಡ್ಯೂಲ್ ಮಾಡಿ ಸಣ್ಣ ಇನ್ಸೆಕ್ಟ್ ಇಂದ ಹಿಡಿದು ಎಲ್ಲದನ್ನು ಅವರು ಡಾಕ್ಯುಮೆಂಟೇಶನ್ ಮಾಡಿ ಇಟ್ಟಿದ್ದಾರೆ. ಒಂದು ಈಗ ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದ ಏನಂತಂದ್ರೆ ಈ ಪ್ಲಾಂಟ್ ವೆರೈಟೀಸ್ ಏನೇನಿದೆ ಅಂತ ಡಾಕ್ಯುಮೆಂಟೇಶನ್ ಆಗಬೇಕು. ಇಷ್ಟರಲ್ಲಿ ಆಗಬೇಕಿತ್ತು, ಮಧ್ಯ ಮಾರ್ಚ್ ಅಲ್ಲಿ ಬರ್ತಿದ್ರು ಅವರು, ಕೋವಿಡ್ ಕಾರಣಕ್ಕಾಗಿ ಪೋಸ್ಟ್ಪೋನ್ ಆಯ್ತದ. ಇದು ಏನು ನಮ್ಮ ಮೂಲ ಉದ್ದೇಶ ಏನು ಅಂತಂದ್ರೆ ಇದು ನಮ್ಮ ವೆಸ್ಟರ್ನ್ ಘಾಟ್ನ ಒಂದು ಶೋಕೇಸ್ ಮಿನಿಯೇಚರ್ ಟೈಪ್ ಮಾಡಬೇಕು. ಇಲ್ಲಿ ಏನೆಲ್ಲ ವೆಸ್ಟರ್ನ್ ಘಾಟ್ ಅಲ್ಲಿ ಬೆಳೆಯಕ್ಕೆ ಸಾಧ್ಯ ಇದೆ ಈ ವಾತಾವರಣದಲ್ಲಿ, ಅಷ್ಟು ವೆರೈಟಿನ ಇಲ್ಲಿ ನಾವು ಇದನ್ನ ಮಾಡೆಲ್ ಆಗಿ ನಿಮ್ಮಂತ ಸ್ಟೂಡೆಂಟ್ ಬಂದ್ರೆ ಅದು ಒಂದು ಡಾಟಾ ಬೇಸ್ ಲೆಕ್ಕದಾಗೆ ಮಾಡ್ಬೇಕು ಅಂತ. ಪ್ರತಿ ಪ್ಲಾಂಟ್ಗೆ ಒಂದು ನಂಬರ್ ಅನ್ ಕೊಡೋದು, ಆ ನಂಬರ್ ನೀವು ಡಾಟಾ ಬೇಸ್ ಹೋದ್ರೆ ಅದ್ರ ಏನು ಯಾವ ಗಿಡ ಅದ್ರ ಉಪಯೋಗ ಏನು ಅಷ್ಟು ಅದ್ರದ್ದು ಬಯೋಡೇಟಾ ಸಿಗ ಹಂಗೆ ಒಂದು ಡಾಕ್ಯುಮೆಂಟೇಶನ್ ಅದನ್ನು ಮಾಡ್ಬೇಕು ಅಂತ. ಅದಿನ್ನು ಹಂತದಲ್ಲಿದೆ, ಶುರುವಾಗಿಲ್ಲ ಇನ್ನು, ಶಾರ್ಟ್ಲಿ ಶುರುವಾಗುತ್ತೆ. ನಿಮ್ಮ ಅಂದಾಜಲ್ಲಿ ಎಷ್ಟಿರ್ಬೋದು ಇವಾಗ ಇಲ್ಲಿ ಸುಮಾರು ವೆರೈಟೀಸ್ ಹುಡ್ಕಕ್ ಹೋದ್ರೆ ಈಗ ಒಂದು 200 ವೆರೈಟಿ ಅಂತೂ ಮಿನಿಮಮ್ ಸಿಗುತ್ತೆ ಇಲ್ಲಿ. ಓ, 200 ಸ್ಪೀಸೀಸ್ ಇನ್ಸೆಕ್ಟ್ಸ್ ಅಂತ ಜಾಸ್ತಿ ಇದೆ. ನ್ಯಾಚುರಲಿ ಜಾಸ್ತಿ ಇರುತ್ತೆ ಅದು, ಪ್ಲಾಂಟ್ ಇದು ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಇದರದ್ದು ಒಂದು ಫಿಲಾಸಫಿ ಏನಂದ್ರೆ ಈ ಸಪೋಸ್ ಇದು ನೋಡಿ ಇದು ಉದಾಹರಣೆಗೆ ಇದು ಇದು ಇದೊಂದು ಗಿಡ ಸೊಳ್ಳೆ ಗಿಡ ಅಂತೀವಿ. ಇದು ಮಳೆಗಾಲದಲ್ಲಿ ಹಣ್ಣು ಬಿಡುತ್ತೆ, ಹಕ್ಕಿ ಎಲ್ಲ ತಿಂತಾವ. ಇದು ಇದು ನಮ್ಮಲ್ಲಿ ಕಾಡ್ಕೊಳೋದ ಆ ಕೋಡ್ ಸಂದಿ ಕಡಿತ ಶುರು ಆಗುತ್ತೆ. ಅದು ಅವಾಗ ಏನ್ ಮಾಡ್ತವೆ ಅಂತಂದ್ರೆ ಹಾಕಿ ಹಿಂಗೆ ಉಜ್ಜುತ್ತವೆ. ಇದು ನೋಡ್ಬೋದು, ಕಾಣ್ಬೋದು ನೀವು ಇಲ್ಲಿದೆ ಈ ತರದ ಈ ಸಿಪ್ಪೆ ಬಾರ್ಕಲ್ಲ ಇದಾಗಿದೆ. ಈ ಜಿಂಕೆ ಮತ್ತೆ ಈ ತರ ಕೋಡ್ಗಳ ಮ್ಯಾಮಲ್ ಅಲ್ಲ, ಈ ತರ ಬಿಹೇವಿಯರ್ ಇರುತ್ತೆ ಇದು. ಓಕೆ, ಇದು ಇದು ತೆಗೆದಿದೆ ನೋಡಿ, ತಿಕ್ಕಿ ತಿಕ್ಕಿ ಈ ಬಾರ್ಕ್ ಹೋಗಿದೆ ಮೇಲ್ಗಡೆ. ಹೌದು. ಇದರಲ್ಲ ನಮ್ಗೆ ಏನಂತಂದ್ರೆ ಇದು ಯಾವ ಪ್ರಾಣಿ ತಿಕ್ಕಿರ್ಬೋದು ಅನ್ನೋದು ನಾವು ಒಂದು ಅಂದಾಜಾಗುತ್ತದೆ. ಡೈಲಿ ಇದರಲ್ಲಿ ನಾವು ನೋಡ್ತಾ ಇರುವಾಗ ಇಲ್ಲೂ ಕಾಣುತ್ತೆ ನೋಡಿದೆ, ಈ ಬಾರ್ಕ್ ಹೋಗಿದ್ದು ರೀಸೆಂಟ್ ಆಗಿ ಹೋಗಿದ್ದು ನಿನ್ನೆ ಮೊನ್ನೆ ಆಗಿರೋದು. ನೇಚರ್ ಅನ್ನೋದಿದೆಯಲ್ಲ, ಇದೊಂದು ಅದ್ಭುತ. ಇದನ್ನ ನಾವು ತಿಳ್ಕೊಂತೀವಿ, ನಾವು ಅಷ್ಟು ತಿಳ್ಕೊಂಡಿದೀವಿ, ಇಷ್ಟು ಪ್ಲಾಂಟ್ ಗೊತ್ತು ನಮಗೆ, ಇಷ್ಟು ಅನಿಮಲ್ಸ್ ಗೊತ್ತು, ಇಷ್ಟು ಡೈವರ್ಸಿಟಿ ಗೊತ್ತು ಅಂತ ನಾವು ಅನ್ಕೋತೀವಿ. ಬಟ್ ನನ್ನ ಪ್ರಕಾರ ನಾವು ತಿಳ್ಕೊಂಡಿದ್ದು ಭಾರಿ ಕಡಿಮೆ, ತುಂಬಾ 1% ಕೂಡ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಇನ್ನು. ಈಗ ನಮ್ಮ ಪರ್ಸೆಪ್ಷನ್ ಅಲ್ಲಿ ಇಷ್ಟು ಮಾಡಿದೀವಿ ನಾವು, ಇಷ್ಟು ಗಿಡ ಗೊತ್ತು ನಂಗೆ, ಇಷ್ಟು ಪ್ರಾಣಿ ಗೊತ್ತು, ಅದ್ರ ಬಿಹೇವಿಯರ್ ಗೊತ್ತು ಅಂತ ತಿಳ್ಕೊಂಬೋದು. ಬಟ್ ನನ್ನ ಪ್ರಕಾರ 1% ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ ಇಡೀ ವರ್ಲ್ಡ್ ಅಲ್ಲಿ ನೀವು ತಗೊಂಡ್ರೆ. ಆ ತರದ ಅದ್ಭುತ ಪ್ರಪಂಚ ಇದು. ಇದರಲ್ಲಿ ಏನಂತಂದ್ರೆ ನಮ್ಮ ಫಿಲಾಸಫಿ, ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ನನ್ನ ಫಿಲಾಸಫಿ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿಯೊಂದು ಈಗ ನಿಮ್ಮ ಕೈಲಿರೋ ಮೊಬೈಲ್ ಇರ್ಬೋದು, ನೀವು ಹಾಕಿದ ಶೂ ಇರ್ಬೋದು, ನೀವು ಹಾಕಿದ ಬಟ್ಟೆ ಇರ್ಬೋದು, ಪ್ರತಿಯೊಂದು ಕೂಡ ನಾವು ನೇಚರ್ ಇಂದ ಪಡಿತೀವಿ. ಹೌದು, ನಾವು ವಿ ಆರ್ ಹ್ಯೂಮನ್ಸ್ ಆರ್ ಡಿಪೆಂಡೆಂಟ್. ಹೌದು ಅಲ್ವಾ? ಹೌದು. ಅದಕ್ಕೆ ನಾವು ನಮಗೆ ಈಗ ಗಾಳಿ ಬೇಕು, ಆಕ್ಸಿಜನ್ ಬೇಕು ಅಂತಂದ್ರೆ ಗಿಡ ಮರಗಳೇ ಕೊಡೋದು. ಹೌದು, ನಮಗೆ ನೀರಿನ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ ಎಲ್ಲದೂ ಸಿಗೋದು ನೇಚರಿಂದ. ಬಟ್ ನಾವು ಏನ್ ಮಾಡ್ತಾ ಇದೀವಿ ಈಗ ಅಂತಂದ್ರೆ, ನೇಚರ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗಬೇಕಿತ್ತು ಅಷ್ಟು ಇಂಪಾರ್ಟೆಂಟ್ ಆಗಿ ಉಳಿದಿಲ್ಲ ನಮಗೆ. ನಾವೇನು ಡೆವಲಪ್ಮೆಂಟು, ಟೆಕ್ನಾಲಜಿ ಇದ್ರ ಮೇಲೆ ಬಿದ್ದಿದ್ದೀವಿ ಬಿಟ್ರೆ. ಈಗ ಒಬ್ರು ನನ್ನ ಪ್ರಕಾರ ರಿಚೆಸ್ಟ್ ಪರ್ಸನ್ ಯಾರು ಅಂತ ಕೇಳಿದ್ರೆ, ಯಾರು ತುಂಬಾ ಕಡಿಮೆ
ನ್ಯಾಚುರಲ್ ರಿಸೋರ್ಸ್ ಅನ್ನು ಬಳಸ್ತಾರೆ. ಉದಾಹರಣೆಗೆ ಈ ಜೈನಿಸಂ ಒಳಗೆ ದಿಗಂಬರ್ ಅಂತ ಬರ್ತಾರೆ, ಬಟ್ಟೆ ಹಾಕಲ್ಲ ಅವರು. ಹೌದು, ಒಂದು ಮುಷ್ಟಿ ಎರಡು ಮುಷ್ಟಿ ಸಿಂಪಲ್ ಸಿಂಪಲ್ ಒಂದು ಮುಷ್ಟಿ ಎರಡು ಮುಷ್ಟಿ ಅನ್ನ ತಿನ್ಕೊಂಡು ಯಾರು ಕೊಟ್ರೆ ಇರ್ತಾರ ಅವ್ರು. ಹೌದು, ಅವರು ರಿಚೆಸ್ಟ್ ಪರ್ಸನ್ ಅಂತ ನಾನು ಹೇಳುದು. ಯಾರು ತುಂಬಾ ದೊಡ್ಡ ದೊಡ್ಡ ಕಾರು, ಪ್ರೈವೇಟ್ ವಿಮಾನಗಳು, ಚಾರ್ಟೆಡ್ ಫ್ಲೈಟ್ಸ್ ಗಳೆಲ್ಲ ಇಟ್ಕೊಂಡಿರ್ತಾರಲ್ಲ, ಅಥವಾ ತುಂಬಾ ಗೋಲ್ಡ್ ಆಸ್ತಿ ಎಲ್ಲ ಹೊಂದಿರ್ತಾರಲ್ಲ, ಅವ್ರು ಬಡವರು ಅಂತ ನಾನು ಹೇಳುದು. ಯಾಕೆ ಅಂತಂದ್ರೆ ನ್ಯಾಚುರಲ್ ರಿಸೋರ್ಸ್ ಅನ್ನ ನಾವು ನಮ್ಮ ಹತ್ರ ಹಣ ಇದೆ ಅನ್ನೋ ಕಾರಣಕ್ಕಾಗಿ, ಅಥವಾ ನಾವು ದುಡಿಮೆ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ನಾವು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಬಳಸಿದ್ರೆ ಅದು ಇನ್ಯಾರಿಗೋ ಸಿಗೋದನ್ನ ನಾವು ತಪ್ಪಿಸಂಗ ಆಗುತ್ತೆ. ಹೌದು, ಈಕ್ವಲ್ ಆಗಿ ಶೇರ್ ಆಗಲ್ಲ, ಈಕ್ವಲ್ ಆಗಿ ಶೇರ್ ಆಗಲ್ಲ, ಈಕ್ವಿಟಿ ಈಕ್ವಿಟಿ ಇರಲ್ಲ ಅದ್ರ. ನಮ್ಮ ಹತ್ರ ನಮ್ಗೆ ಎಷ್ಟು ಬೇಕು, ನಾವು ಮಿನಿಮಮ್ ಸಾಧ್ಯವಾದಷ್ಟು ಮಿನಿಮಮ್ ಅಲ್ಲಿ ನಾವು ನ್ಯಾಚುರಲ್ ರಿಸೋರ್ಸ್ ಅನ್ನ ಬಳಸಕ್ಕೆ ನಾವು ಹೋದ್ರೆ ಅಥವಾ ನಾವು ಶುರು ಮಾಡಿದ್ರೆ ಅದು ಬೇರೆಯವ್ರಿಗೆ ಸಿಗುತ್ತೆ, ಮುಂದಿನ ಜನರೇಷನ್ ಸಿಗುತ್ತೆ. ಈಗ ನಾವು ಎಲ್ಲ ಖಾಲಿ ಮಾಡಿಬಿಟ್ರೆ ನಿಮ್ಗೇನ್ ಸಿಕ್ತಿತ್ತು ಈಗ? ಹೌದು, ಸರಿ, ಇದು ನಮ್ಮ ಇದು ಫಿಲಾಸಫಿ. I just came here to show that how dense the forest is. Huh? Idu karkona jeje na obba. Can you guys just see that depth? My god. ಬೇರೆ ಇದೆ ಬಟರ್ಫ್ಲೈ ಸಾಕಷ್ಟು ಇರ್ಬೋದು. ಸಜೆಷನ್ ಇದೆ ಬಟರ್ಫ್ಲೈ ಪಾರ್ಕ್ ಮಾಡಬಹುದು. ಬಟರ್ಫ್ಲೈ ಪಾರ್ಕ್ ಏನಂದ್ರೆ ಈ ಸ್ವಲ್ಪ ಈ ಕುರ್ಚಲು ಕುರ್ಚಲು ಗಿಡಗಳು, ಹೌದು, ಹೂ ಬರೋ ವೆರೈಟಿ ಹೂ ಬರೋದು ಬೇಕು. ಹೌದು ಹೌದು, ಮತ್ತೆ ಒಂದ್ ನಾಲ್ಕು ಇರುವೆ ಸೇರಿ ಒಂದ್ ಆಪಲ್ ಎತ್ತಷ್ಟು ಸ್ಟ್ರೆಂತ್ ಅದ್ರಲ್ಲಿ ಇರತ್ತೆ ಅಂತ ಹೇಳ್ತಾರೆ. ಅದು ತನಗಿಂತ ಎಷ್ಟೋ ಟೈಮ್ಸ್ ಜಾಸ್ತಿ ವೇಟ್ ಎತ್ತತ್ತೆ. ಈಗ ನಮ್ದೆಲ್ಲ ಇಡೀ ಪ್ರಪಂಚ ಮುನಿಸಿದ್ನೆಲ್ಲ ಒಂದ್ ಕಡೆ ತೂಕ ಹಾಕಿದ್ರೆ ಎಷ್ಟು ತೂಕ ಆಗುತ್ತೋ ಅಷ್ಟೇ ತೂಕವಿರುವೆ. ನಮ್ಕಿಂತ ಎಷ್ಟೆಷ್ಟು ಲಕ್ಷ ಜಾಸ್ತಿ, ಮಿಲಿಯನ್ಸ್ 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 ಮಿಲಿಯನ್ಸ್. ನಿಮ್ ಮನೆ ಒಳಗೆ ನೀವು ನಾಲ್ಕು ಜನ ಇರೋದು, ಒಂದು ನಾಲ್ಕೈದು ಲಕ್ಷ ಲಕ್ಷ ಬೇರೆ ಬೇರೆ ಎಲ್ಲ ಇರುತ್ತೆ. ಬ್ಯಾಕ್ಟೀರಿಯಾ ಗಿಟ್ಟಿದೆ ಹುಟ್ಟಿದ್ರೆ ಅನ್ನ ಬ್ಯಾಕ್ಟೀರಿಯಾ ಹಿಡಿದ್ಬಿಟ್ರೆ ಮತ್ತೆ ಕೌಂಟ್ ಮಾಡೋಕ್ಕೆ ಬರುತ್ತೆ. ಈಗ ಹಿಂಗೆ ಹೋಗೋಣ, ಹಿಂಗೆ ಮಾಡಿ ಒಂದು ನಾಲ್ಕು ಸಲ ಆ ಕಡೆ ಈಗ ಆಲ್ರೆಡಿ ಎಷ್ಟು ಒಂದು ಒಂದು ಕಿಲೋಮೀಟರ್ ಮೇಲೆ ಆಯ್ತಲ್ಲ ನಡೆದಿದ್ದು. ಹೌದಪ್ಪ, ಹೌದಲ್ಲ, ಬೆಸ್ಟ್ ನೇಚರ್ ವಾಕ್ ಹೈಕೆನಾ ಪಾಪ. ರಬ್ಬರ್, ಓ ಹೋ ಹೋ, ಅದು ಬಳ್ಳಿ ಬಳ್ಳಿ ನಮ್ದು ಹಿಂಗೆ ಆಗಿತ್ತು.
ಕೆರೆ ಇತ್ರಿ ಮಾರ್ಚ್ ತಿಂಗಳಲ್ಲಿ ತೆಗೆಸಿದ್ದಿದ್ದು, ಇದು ಒಟ್ಟು 18 ದಿವಸದಲ್ಲಿ ತೆಗೆದಿದ್ದು. ಇದು ಮೇಲ್ಭಾಗದಲ್ಲಿ 100 ಉದ್ದ 70 ಅಗಲ ಇದೆ. ಇದರದ್ದು ಟೋಟಲ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ 65 ಲಕ್ಷ ಲೀಟರ್. ಇದು 65 ಲಕ್ಷ ಲೀಟರ್. ಇದು ಯಾಕೆ ಮಾಡಿದ್ದು ಅಂತಂದ್ರೆ, ಇಲ್ಲಿ ನಮ್ಮ ಪರಿಸರಕ್ಕೆ ಒಳಗಿರ್ತಕ್ಕಂಥ ಕಾಡು ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗಬಾರ್ದು, ಆ ಹಿನ್ನೆಲೆಯಲ್ಲಿ ಈ ಕೆರೆಯನ್ನು ಮಾಡಿರೋದು. ಪ್ರೈವೇಟ್ ಫಾರೆಸ್ಟ್ ಪ್ರೈವೇಟ್ ಕೆರೆನೂ ಇರಲಿ ಅಂತ. ಲಾಕ್ಡೌನ್ ಟೈಮಿಗೆ ಆ ಡೇಟ್ ಹೇಳಿದ್ರಲ್ಲ, ಮಾರ್ಚ್ 23 ಲಾಕ್ಡೌನ್ ಶುರುವಾಯಿತು, ಕೋವಿಡ್ ಲಾಕ್ಡೌನ್. 24 ತಾರೀಕಿಗೆ ನಾವು ಈ ಕೆಲಸ ಸ್ಟಾರ್ಟ್ ಮಾಡಿದ್ವಿ. 18 ದಿವಸದಲ್ಲಿ 18 ಡೇಸಲ್ಲಿ ಇಷ್ಟು ಮುಗಿಸಿದ್ವಿ. ನೋಡಿ ಇನ್ಸ್ಪೈರ್ ಆದವರ, ಇದನ್ನ ನೋಡಿ ಇನ್ಸ್ಪೈರ್ ಆದವರ, ಮಂಚಾಲೆ ಸಿರಿಗುಪ್ಪ ಅಂತ ಮಂಚಾಲೆ ಹತ್ರ ಒಂದು ಊರಿಗೆ, ಅಲ್ಲಿ 10 ಎಕರೆ ಲ್ಯಾಂಡ್ ಇತ್ತು ಅವ್ರದ್ದು. ಅದ್ರಲ್ಲಿ 1 ಎಕರೆ ಇದೇ ತರ ಎಕ್ಸ್ಕ್ಲೂಸಿವ್ ಫಾರ್ ಫಾರೆಸ್ಟ್ ಇದಕ್ಕೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕೆಳಮನೆ ಹತ್ರ ಒಬ್ರು ಐಎಎಸ್ಸಿ ಸೈಂಟಿಸ್ಟ್ಗಳು 4 ಎಕರೆ ಜಾಗ ತಗೊಂಡು ಹಿಂಗೆ ಮಾಡ್ಬೇಕು ಅಂತ ನೆಕ್ಸ್ಟ್ ಇಯರ್ ಇಂದ ಅಂದ್ರೆ ಇನ್ಸ್ಪೈರ್ ಆಗ್ತಾ ಇದಾರೆ ಜನ. ಸ್ಟಾರ್ಟಿಂಗ್ ಅಲ್ಲಿ ಇದು ಅಲ್ಲಿಂದ ವಿಸಿಬಲ್ ಇತ್ತು, ನಾವು ಬೈಕ್ ನಿಲ್ಸಿದ್ವ ಕಾಣ್ತಿತ್ತು. ಅಷ್ಟು ಗ್ರೋತ್ ಆಗಿದೆ. ಇದು ಫುಲ್ ರೌಂಡ್ ತುಂಬ. ಓ, ಸೋಲಾರ್ ಪ್ಯಾನಲ್ಸ್ ಇದೆ. ಸೋಲಾರ್ ಇದು ಆಫ್ ಗ್ರಿಡ್, ಎಲೆಕ್ಟ್ರಿಸಿಟಿ ಇಲ್ಲ ಇಲ್ಲಿ. ಎಲೆಕ್ಟ್ರಿಸಿಟಿನೇ ಇಲ್ಲ ಹಂಗಾರೆ. ಇಲ್ಲ, ಇದೇನು ಇದು ವಾಟರ್ ಮಳೆ ನೀರು ಎಷ್ಟು ಅಂತ ಇದರಲ್ಲಿ ಕಲೆಕ್ಟ್ ಆಗತ್ತೆ. ಇದು ಆಮೇಲೆ ಕೆಳಗಡೆ ಇದಿದೆ ಮೆಜರ್ಮೆಂಟ್ ಎಷ್ಟು ಎಮ್ ಎಲ್ ಇದೆ ಅಂತೇಳಿ ಒಂದು ಕೆಳಗಡೆ ಇದೆ. ಅದು ತಂದುಬಿಟ್ಟು ಅಳದು ಡಾಕ್ಯುಮೆಂಟ್ ಮಾಡೋದು ರಿಜಿಸ್ಟರ್ ಬಂದಿದೆ ಅಲ್ಲ, ಅದನ್ನು ಅದಕ್ಕೆ ಸುರಿಬೇಕು. ಅದಕ್ಕೆ ಸುರಿಬೇಕು ಇದರಿಂದ. ನಮ್ಮ ಹಿಂದೆ ಪುಲ್ವಾಮಾದಲ್ಲಿ 44 ಜನ ನಮ್ಮ ಭಾರತದ ಯೋಧರು ಹತ್ಯೆ ಮಾಡಿದ್ರಲ್ಲ, ಅವರ ನೆನಪಿಗೋಸ್ಕರ ಇದನ್ನ ಮಾಡಿ ಮಿಯಾವಾಕಿ ಮೆಥಡ್ ಅಲ್ಲಿ 40 ಇದೆ. ನಮ್ಮ ಆಡಿಯನ್ಸಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಏನಂತಂದ್ರೆ, ಈ ತರ ಪ್ರೈವೇಟ್ ಫಾರೆಸ್ಟ್ ಕಾನ್ಸೆಪ್ಟ್ ಅನ್ನ ಒಬ್ಬರಿಗೆ ಮಾಡಕ್ ಆಗದೆ ಹೋದ್ರು 10 ಜನ 100 ಜನ ಸೇರಿ ಗ್ರೂಪ್ ಮಾಡ್ಕೊಂಡು ಕಮ್ಯುನಿಟಿ ಫಾರೆಸ್ಟ್ ಗಳನ್ನ ಬೆಳೆಸ್ಕೊಂಡು ಅದನ್ನ ಹಕ್ಕಿ ಪಕ್ಷಿ ಪ್ರಾಣಿ ವೈಲ್ಡ್ ಲೈಫ್ ಗಾಗಿ ಮೀಸಲಿಡಬೇಕು ಅಂತ ನನ್ನ ಒಂದು ಮೆಸೇಜ್. ಯಾಕೆ ಅಂತಂದ್ರೆ, ವೈಲ್ಡ್ ಲೈಫ್ ತುಂಬಾ ಇಂಪಾರ್ಟೆಂಟ್. ಬಯೋಡೈವರ್ಸಿಟಿ ಅನ್ನೋದು 4ನೇ ಈಗ ಸೂರ್ಯನ ಬೆಳಕು ಮತ್ತೆ ನೀರು ಗಾಳಿ ನಂತರದಲ್ಲಿ ಅತಿ ಮುಖ್ಯವಾದ ಅಂದ್ರೆ ಕನ್ಸರ್ವೇಶನ್ ಆಫ್ ಬಯೋಡೈವರ್ಸಿಟಿ. ನಾವು ಈಗ ಒಂದು ಜೇನನ್ನ ನಾವು ಕಳ್ಕೊಂಡ್ವಿ ಅಂದ್ರೆ, ಐನ್ಸ್ಟೀನ್ ಹೇಳಿದಾನೆ, ಜೇನು ನಾಶವಾಗದ 3-4 ವರ್ಷದಲ್ಲಿ ಮಾನವ ಕುಲವೇ ನಾಶವಾಗುತ್ತೆ ಅಂತ. ಸೊ ಪಾಲಿನೇಟರ್ಸ್ ಬಯೋಡೈವರ್ಸಿಟಿ ಎಲ್ಲ ನಮ್ಗೆ ನಾವು ಬದುಕಲಿಕ್ಕೂ ತುಂಬಾ ಮುಖ್ಯ. ಅದು ನಮ್ಮ ಬದುಕು ಎಷ್ಟು ಮುಖ್ಯವೋ ಅವುಗಳ ಬದುಕು ಅಷ್ಟೇ ಮುಖ್ಯ. ಹಾಗಾಗಿ ಈ ತರ ಕ್ಲಸ್ಟರ್ಗಳನ್ನ ಮಾಡಬೇಕು. ಇರ್ತಕ್ಕಂತ ಕಾಡು ಪ್ರದೇಶಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಾವು ತುಂಬಾ ಎಚ್ಚರಿಕೆ ವಹಿಸ್ಬೇಕು, ಹಾಳು ಮಾಡಬಾರ್ದು. ಸೊ ಇಲ್ಲಿ ಬೇರೆಯವ್ರು ಯಾರಾದ್ರೂ ಬರ್ಬೇಕಾದ್ರೆ ಹೆಂಗೆ? ಇಲ್ಲ, ಇಲ್ಲಿ ಒಳಗಡೆ ಒಂದು ಫ್ಯಾಮಿಲಿ ಇರುತ್ತೆ, ಮೊದ್ಲ ಮುಂಚಿತವಾಗಿ ಫೋನ್ ಮಾಡಿ ತಿಳಿಸಿದ್ರೆ. ನಿಮ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾ, ಆಯ್ತು. ಯು ಕ್ಯಾನ್ ಕಾಲ್ ಹಿಮ್ ಅಂಡ್
ಸ್ಪೀಕ್ ಟು ಹಿಮ್ ಅವಾಗ ನೀವು ಹೇಳ್ತೀರಲ್ವಾ ಕೆಲವು ಕಂಡೀಷನ್ ಗಳಿದಾವೆ ಇಲ್ಲಿ ಒಳಗಡೆ ವೆಹಿಕಲ್ ತರಂಗಿಲ್ಲ ಪ್ಲಾಸ್ಟಿಕ್ ಯಾವುದು ಕ್ಯಾರಿ ಮಾಡಿ ಒಳಗಡೆ ಎಸೆಯೋ ಹಾಗಿಲ್ಲ ಡಿಸ್ಟರ್ಬ್ ಮಾಡಂಗಿಲ್ಲ ಶಾಂತ ರೀತಿಯಿಂದ ಬಂದು ಒಂದ್ಸರಿ ನೋಡ್ಕೊಂಡು ಸರಿ ಅಂದ್ರೆ ಇಚ್ಛೆ ಇದ್ದವರು ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬರ್ಬೇಕು ಸರಿ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬೇರೆ ಅವಾಗ ಇವ್ರು ಹೇಳ್ದಂಗೆ ಅಲ್ಲ ಇದೇ ಇಚ್ಛೆನಾ ವಾಪಸ್ ಹೋಗೋಣ.